ನವ ಸಂಕಲ್ಪ ಶಿಬಿರ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರಿನಲ್ಲಿ ಇಂದು ಆಯೋಜಿಸಿದ್ದ ನವ ಸಂಕಲ್ಪ ಶಿಬಿರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗ ಉದ್ಘಾಟನಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ತದನಂತರ ಆರು ಸಮಿತಿಗಳನ್ನ ಆಯೋಜನೆ ಮಾಡಲಾಗಿದೆ. ತಾವು ಯಾವ್ಯಾವ ಸಮಿತಿಯಲ್ಲಿ ಇದ್ದೀರಾ ಅಂತೇಳಿ ಹೊರಗಡೆ ಪಟ್ಟಿಯನ್ನು ನಾವು ಇಟ್ಟಿದ್ದೇವೆ. ದಯಮಾಡಿ ತಾವು ಯಾವ ವಿಭಾಗದಲ್ಲಿ ಆಹ್ವಾನಿತರಾಗಿದ್ದೀರಾ ಅದರಲ್ಲಿ ಗ್ರೂಪ್ ಡಿಸ್ಕಷನ್ಗೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಸೇವಾದಳದ ರಾಮಚಂದ್ರ ಅವರು, ಸೇವಾದಳದ ಉದ್ಯಮ ದಯಮಾಡಿ ದಯಮಾಡಿ ಯಾರು ಮೆಚ್ಚಿಕೊಳ್ಬಾರ್ದು. ಗಮನಿಸಿಕೊಂಡು ಈ ಪಕ್ಷವನ್ನ ಅಧಿಕಾರಕ್ಕೆ ತರದೇ ಒಂದು ಗುರಿ. ಈ ಪಕ್ಷ ಅಧಿಕಾರವನ್ನ ತರದ ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅದರ ಪುನಾಯನ್ನ ಗಮನದಲ್ಲಿಟ್ಟುಕೊಂಡೇ ತಾವು ತಮ್ಮ ಸಲಹೆಯನ್ನ ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಈಗ ಬಹುಶಃ ಎಲ್ಲ ನಾನು ಈ ಡಿಕ್ಲರೇಷನ್ ಸಂಬಂಧಪಟ್ಟಂತೆ ನೀವೆಲ್ಲ ನಿಮ್ಗೆಲ್ಲರೂ ಕೂಡ ಕಾಪಿ ಕೊಡ್ತಾರೆ. ಏನು ಜೈಪುರದಲ್ಲಿ ಡಿಕ್ಲರೇಷನ್ ಆಯಿತು, ನಮ್ಮ ಸಂವಿಧಾನ ಹೇಗಿದೆ, ನಾವು ಏನು ನಿಮ್ಗೆ ಮಾಡಬೇಕು ಅಂತೇಳಿ ನಿಮಗೆ ನಿಮ್ಮ ಹೋಗಿ ನಿಮ್ಮ ಕಂಪ್ನಿಗೆ ಹೋಗಿ ಕೊಟ್ಟ ತಕ್ಷಣ ನಿಮ್ಗೆ ಒಂದು ಬ್ಯಾಗ್ ಕೊಡ್ತಾರೆ. ಆ ಬ್ಯಾಗಲ್ಲಿ ಎಐಸಿಸಿ ಸರ್ಕ್ಯುಲರ್ ಏನಿದೆ, ಎಐಸಿಸಿಯವ್ರಿಗೆ ಏನೇ ನಿಮ್ಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಉಪಾಧ್ಯಕ್ಷರಿಗೆ ನಿಮಗೆ ಆದಂತಹ ಕೆಲವು ಜವಾಬ್ದಾರಿಗಳನ್ನು ನಾವು ಕೊಡೋರಿದ್ದೇವೆ. ನಾನು ಸಾಯಂಕಾಲ ಯಾರೇ ನೀವು ಜವಾಬ್ದಾರಿಯನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತು ಉಪಾಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡಿದ್ದೀರಿ,
ಕನಿಷ್ಠ 15 ದಿನ 20 ದಿನ ಯು ಹ್ಯಾವ್ ಟು ಡೋನ್ ಯುವರ್ ಟೈಮ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ. ನೀವು ಪ್ರತಿಯೊಂದು ಗ್ರಾಮ ಪಂಚಾಯತ್ ಕೂಡ ಕಂಪಲ್ಸರಿ ಸಭೆಗಳನ್ನ ನೀವು ನಡೆಸಲೇಬೇಕು. ಅಲ್ಲಿ ಹೋಗಿ ಎಲ್ಲರೂ ಕೂಡ ಎಲ್ಲೆಲ್ಲಿ ಡಿಫ್ರೆನ್ಸಸ್ ಒಪಿನಿಯನ್ ಇದೆ, ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚಾಯಿತಿ ಒಂದಿದೆ, ಅದನ್ನ ತಾವೆಲ್ಲ ಕೂಡ ಐಡೆಂಟಿಫೈ ಮಾಡಲೇಬೇಕು, ಅದನ್ನ ಸೆಪರೇಟ್ ಮಾಡಲೇಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಯಾರು ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ನಮ್ಮ ದೊಡ್ಡದಿರೋದಿಲ್ಲ, ಕೆಳಗಡೆ ಮಟ್ಟದ ನಾಯಕರುಗಳು ಯಾರು ನಮ್ಮ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡಿಕೊಡ್ತಾರೆ ಅದಕ್ಕೆ ಒಂದು ಕಾರ್ಯಕ್ರಮವನ್ನು ನೀವು ರೂಪಿಸಬೇಕಾಗಿದೆ. ಈ ಒಂದು 78 ಲಕ್ಷ ಮೆಂಬರ್ಸ್ ನೀವು ಮಾಡಿದ್ದೀವಿ, 78 ಲಕ್ಷ ಮೆಂಬರ್ಸ್ ಮಾಡಿದ್ದೀವಿ, ಅದರಲ್ಲಿ 42% ಮೆಂಬರ್ಸ್ ಆರ್ ಏಜ್ ವಿದಿನ್ 35 ಇಯರ್ಸ್, 42% ಮೆಂಬರ್ಸ್ ಹೆಣ್ಮಕ್ಳಿದ್ದಾರೆ. ಇದರ ಪ್ರತಿಯೊಂದು ಸ್ಟ್ಯಾಟಿಸ್ಟಿಕ್ಸ್ ಕೂಡ ನಾನು ನಿಮಗೆ ಕೊಡ್ತೇನೆ. ಇಲ್ಲ ಕೂಡ ಮೆಂಬರ್ಶಿಪ್ ಮತ್ತೆ ಈಗ ಓಪನ್ ಆಗಿದೆ, ಏಕೆಂದ್ರೆ 90% ಎಲ್ಲ ಬೂತ್ ಕವರ್ ಮಾಡಿದ್ರಿ, ಆದ್ರೆ ಇನ್ನ ಕೆಲವು ಕೂಡ ನಾನು ವೋಟಿಂಗ್ ರೈಟ್ ನಿಮಗಿಲ್ಲ ಅಷ್ಟೇ. ಸೊ ಅದನ್ನು ಕೂಡ ಮೆಂಬರ್ಶಿಪ್ ನ ಮತ್ತೆ ಅವಕಾಶ ಮಾಡಿಕೊಡ್ತೇನೆ. ಇವರು ಡಾಕ್ಯುಮೆಂಟ್ ಜಾರಿಯಲ್ಲಿ ಸ್ವಲ್ಪ ACC ಒಂದು ಕೆಲವು ನಿರ್ದೇಶನ ಇತ್ತು. ಸೊ ನಾನು ಹೋಗಿ ಆ ರಿಕ್ವೆಸ್ಟ್ ACC ಆಲ್ರೆಡಿ ಡಾಕ್ಟರ್. ಸೊ ಈ ಮುಂದಕ್ಕೆ ಪ್ರತಿಯೊಂದು ಬೂತ್ ಇಂದ ಹಿಡಿದು ಪ್ರತಿಯೊಂದು ಪಂಚಾಯಿತಿಯಿಂದ ಹಿಡಿದು ಎಲ್ಲ ಸಮಿತಿಗಳನ್ನ ACC has given a time bound program to see that all the groups, all the committees should be followed in a timeline. The program will be informed by my other secretary in charge. So, our Kuda is Sandra Pratai, DSP participating. Our ACC secretaries also are here. Our Kuda is in the recommendations that they, tomorrow evening they will all be present. Still some of the leaders are about to come. ಸೊ ಈಗಿರುವಂತಹ ಸಂದರ್ಭದಲ್ಲಿ ನಾವೆಲ್ಲ ಈ ತೀರ್ಮಾನ ಮಾಡಿದ್ದೇವೆ. ಕೆಲವೊಂದು ಅಧ್ಯಕ್ಷರು ಮಾಡಿದ್ದೇವೆ, ಅಧ್ಯಕ್ಷರು ಯಾಕೆ ಅವ್ರನ್ನೇ ನಾವು ಸೆಲೆಕ್ಟ್ ಮಾಡಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ರು ಯಾಕೆ ಮಾಡಿದ್ದೇವೆ ಅಂದರೆ ನನಗೊಂದು ಡೈರೆಕ್ಷನ್ ಸಿಕ್ಕು. ಯಾಕೆಂದ್ರೆ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅದನ್ನು ಯಾವ ಪದ್ಧತಿಯಲ್ಲಿ ಅಲ್ಲಿ ಮಾಡ್ಕೊಂಡು ಬಂದರು ಅವರು ಇದರಲ್ಲಿ ಜವಾಬ್ದಾರಿ ತೆಗೆದುಕೊಂಡು ನೋಡಿ ಸಿಸ್ಟಮ್ ಹೇಗಿತ್ತು ಅಂತ ಹೇಳಿ ಅಲ್ಲಿ ಭಾಳ ಸ್ಟ್ರಿಕ್ಟ್ ಆಗಿ ಮಾಡಿದ್ರು. ಇವನ್ ಪಂಚಾಯತ್ ರಾಜಸ್ಥಾನ್ ಮಿನಿಸ್ಟರ್ಸ್ ವಾಸ್ ನಾಟ್ ಅಲೌಡ್ ಇನ್ ಸೈಡ್ ದಿ ಆಡಿಟೋರಿಯಂ, ನಾಟ್ ಇವನ್ ಸಿಂಗಲ್ ಮಿನಿಸ್ಟರ್ ಎಕ್ಸೆಪ್ಟ್ ಚೀಫ್ ಮಿನಿಸ್ಟರ್. ಆಮೇಲೆ ಕೆಲವು ಒಂದು 3-4 ಜನ ಪದಾಧಿಕಾರಿಗಳು ಅವ್ರು ಯಾರಿಗೆ ವಿಚಾರ ಇಟ್ಟಿದ್ದಾರೆ, ಬೇರೆ ಯಾರು ಆ ಕ್ಯಾಟಗರಿಯಲ್ಲಿ ಏನು ಸೇರುವುದಿಲ್ಲ ಅವ್ರು ಯಾರನ್ನು ಕೂಡ ಅವರು ಅಲೌ ಮಾಡಿರಲಿಲ್ಲ. ನೋ ಒನ್ ವಾಸ್ ನಾಟ್ ಬಿನ್ ಅಲೌಡ್. ಭಾಳ ಸಿಸ್ಟಮೆಟಿಕಲಿ ಮಾಡಿ ಚರ್ಚೆ ಮಾಡಿ ಆಗಿದೆ. ಈಗ 6 ಕಮಿಟಿಗಳನ್ನು ನಾವು ಮಾಡಿದ್ದೇವೆ. ನಿಮಗೆಲ್ಲ ಯಾರ್ಯಾರ ಕಮಿಟಿ ಏನು ಅಂತೇಳಿ ನಿಮಗೆ ತಿಳಿಸ್ತಾರೆ, ನಿಮಗೆ ಕೆಲವು ವಾಟ್ಸಪ್ ಅಲ್ಲಿ ಕಳಿಸಿದ್ದೀವಿ, ನೀವು ನೋಡ್ಕೊಳ್ಬೋದು. ನೀವು 1 ಗಂಟೆ ಆದಮೇಲೆ ನಿಮ್ಮನ್ನೆಲ್ಲ ನಾವು ಆ ಕಮಿಟಿ ಹಾಲ್ಗಳಿಗೆ ಕಳಿಸ್ತೇವೆ. ನಿಮ್ಮ ಚೇರ್ಮನ್ಸು ನೀವು ಇಷ್ಟು ದಿನ ನಿನ್ನೆ ಮೊನ್ನೆ ಕೂತ್ಕೊಂಡು ಅವರೆಲ್ಲ ಒಂದಷ್ಟು ಜನ ಮೆಂಬರ್ಸ್ನೆಲ್ಲ ಕರೆದು ಅವರು ಡಿಸ್ಕಷನ್ ಮಾಡಿದ್ದಾರೆ, ಒಂದು ಪೇಪರ್ ರೆಡಿ ಮಾಡ್ಕೊಂಡಿದ್ದಾರೆ, ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಂಥ ವಿಚಾರದಲ್ಲಿ ನಾವು ಆಲೋಚನೆ ಮಾಡಿದ್ದೀವಿ ಅಂತೇಳಿ. ಸೊ ನೀವು ಈ ಕ್ಯಾನ್ ಆಲ್ಸೋ ಡೆಲಿವರಿ. ಈಗ ಕೆಲವರಿಗೆ ನಾನು ಇಲ್ಲಿ ಆರ್ಗನೈಸೇಷನ್ ಕಮಿಟಿ ಇದೆ, ಕೆಲವರಿಗೆ ಪೊಲಿಟಿಕಲ್ ಅಫೇರ್ಸ್ ಕಮಿಟಿ ಇದೆ, ಇಲ್ಲಿ ಅಗ್ರಿಕಲ್ಚರ್ ಮತ್ತು ಫಾರ್ಮರ್ಸ್ ಸಂಬಂಧಪಟ್ಟಂತೆ ಇದೆ, ಎಕನಾಮಿಕ್ ಅಫೇರ್ಸ್ ಪ್ರೈಸ್ ರೈಸ್ ಕಮಿಟಿ ಇದೆ, ಯೂತ್ ಎಂಪ್ಲಾಯ್ಮೆಂಟ್ ವುಮನ್ ಅವರೊಂದು ಸಮಿತಿ ಸಪ್ರೇಟ್ ಇದೆ, ಅವರೆಲ್ಲ ಬೋರ್ಡ್ಗಳೆಲ್ಲ ಹಾಕಿದ್ದೀವಿ, ಆ ಕಡೆ ಹಾಕಿದ್ದೀವಿ. ಕೆಲವರಿಗೆ ಬೇರೆ ಆಸಕ್ತಿ ಇರ್ತದೆ, ನೀವು ರೈಟ್ ಏನಾದರೂ ಪೇಪರ್ನಲ್ಲಿ ಬರೆದುಬಿಟ್ಟು ಯು ಕ್ಯಾನ್ ಹ್ಯಾಂಡ್ ಓವರ್ ಟು ದಿ ಚೇರ್ಮನ್. ಎಲ್ಲರೂ ಕೂಡ ಅದನ್ನು ಕೂಡ ಕಂಪೇರ್ ಮಾಡಿ ನಾಳೆ ನಮ್ಮ ಚೇರ್ಮನ್ಸ್ ಹೂ ಆರ್ ದಿ ಚೇರ್ಮನ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಅದನ್ನು ಕಂಪೇರ್ ಮಾಡಿ ನಿಮ್ಮಲ್ಲಿರುವಂತಹ ಒಳ್ಳೆ ಸಜೆಷನ್ಸ್ ಇದ್ರು ಕೂಡ ಅದನ್ನು ದಾಖಲೆ ಇಟ್ಟು ಹೂವಾರ ಇಟ್ಟು ನಾವು ಯಾರು ಇನ್ವೈಟ್ ಮಾಡಿದ್ದೀವಿ ಅವರ ಎಲ್ಲರೂ ಕೂಡ ಮಾತಾಡಲಿಕ್ಕೆ ಇಚ್ಛೆ ಪಡೋರಿಗೆ ಮಾತಾಡಲಿಕ್ಕೆ ಅವಕಾಶ ಸಿಗ್ತದೆ. ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಸಲಹೆಯನ್ನು ಕೊಡ್ಬೋದು. ನೀವು ಕೊಡ್ತಾ ಇರೋಂಥ ಸಲಹೆ ಈ ರಾಜ್ಯದ ಭವಿಷ್ಯಕ್ಕೋಸ್ಕರ, ಈ ರಾಷ್ಟ್ರದ ಭವಿಷ್ಯಕ್ಕೋಸ್ಕರ ಅಂತ ತಿಳ್ಕೊಂಡು ನೀವು ಸಲಹೆಯನ್ನು ನೀವು ಕೊಡಬೇಕು. ಸೊ ಈ ಮುಂದಕ್ಕೆ ಪ್ರತಿಯೊಂದು ಬೂತ್ನಿಂದ ಹಿಡಿದು ಪ್ರತಿಯೊಂದು ಪಂಚಾಯತ್ನಿಂದ ಹಿಡಿದು ಎಲ್ಲ ಸಮಿತಿಗಳನ್ನು ACC has given a time-bound program to see that all the groups, all the committees should be formed in a timeline. So, other than our implement, we send us to the now, we send us to the now, market. And the ACC,
ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಪಾದಯಾತ್ರೆ ಕಾರ್ಯಕ್ರಮ ಕೂಡ ಹೇಳಿದ್ದಾರೆ. ಐ ಥಿಂಕ್ ಆನರಬಲ್ ಜನರಲ್ ಸೆಕ್ರೆಟರಿ ವಿಲ್ ಎಕ್ಸ್ಪ್ಲೈನ್ ಟು ಯು ಆನ್ ವಾಟ್ ಎವರ್ ದಿ ಪ್ರೋಗ್ರಾಮ್ ಗಿವನ್ ಬೈ ದಿ ಎಸಿಸಿ ಎಕ್ಸ್ಪೆಷಲಿ ಆನ್ 15th of August. ಆ 9th August 15th August ಎಲ್ಲ ಜಿಲ್ಲೆಯಲ್ಲೂ ಕೂಡ ತ್ರಿರಂಗ ಭಾವುಟವನ್ನು ಇಟ್ಕೊಂಡು ಯುವಕರು ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ನಾವು ಒಂದು ಕಂಪಲ್ಸರಿ ಮಾರ್ಚ್ ಮಾಡಬೇಕಾಗ್ತದೆ. ಈ ರಾಷ್ಟ್ರ ಜಿಲ್ಲಾ ಮಟ್ಟದಲ್ಲಿ ಒಂದು ಮಾರ್ಚು ಮತ್ತು 15th ಆಗಸ್ಟ್ 2022 75 years ಆಫ್ ಇಂಡಿಪೆಂಡೆನ್ಸ್ಗೆ ಒಂದು ದೊಡ್ಡ ಮಾರ್ಚನ್ನು ಎಲ್ಲ ಭಾವುಟವನ್ನು ಇಟ್ಕೊಂಡು ನಾವು ಬೆಂಗಳೂರು ನಗರದಲ್ಲಿ ಸ್ಟೇಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡೋಕ್ಕೆ ACCಯವರು ನಮಗೆ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಇಂಪ್ಲಿಮೆಂಟ್ ನಾವು ಮಾಡಬೇಕಾಗ್ತದೆ. ಇದಲ್ಲದೆ ನಮ್ಮ ರಾಜಕೀಯ ನಮ್ಮ ರಾಜ್ಯದ ವಿಚಾರಕ್ಕೆ ಏನು ಬೇಕು, ಯಾವ ವಿಚಾರದಲ್ಲಿ ಚರ್ಚೆ ಮಾಡಬೇಕು, ಏನು ನಾವು ಜನರ ಮುಂದೆ ಹೇಳಬೇಕು, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಲ್ಲಿ ನೀವು ಇದನ್ನು ಏನು ಪ್ರಸ್ತಾವನೆ ಮಾಡಬೇಕಾಗಿತ್ತು. ನಾನು ನಿಮಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ವೈಸ್ ಪ್ರೆಸಿಡೆಂಟ್ಗಳಿಗೆ MLAಗಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕ್ಷೇತ್ರಕ್ಕೆ ಒಂದು ಪ್ರತ್ಯೇಕವಾದಂಥ ನಾಯಕ, ನಿಮ್ಮ ಜಿಲ್ಲೆಗೆ ಒಂದು ಪ್ರತ್ಯೇಕವಾದಂಥ ಪ್ರಣಾಳಿಕೆ, ರಾಜ್ಯಕ್ಕೆ ಒಂದು ಪ್ರತ್ಯೇಕವಾದಂಥ ಪ್ರಣಾಳಿಕೆ, ವಿಶೇಷವಾಗಿ ಬೆಂಗಳೂರು ನಗರಕ್ಕೆ, ಕೋಸ್ಟಲ್ ಕರ್ನಾಟಕಕ್ಕೆ, ಕಿತ್ತೂರು ಕರ್ನಾಟಕಕ್ಕೆ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮತ್ತು ಬಯಲುಸೀಮೆ ಪ್ರದೇಶಕ್ಕೆ ತಂದೇ ಆದಂಥ ಒಂದು ಪ್ರಣಾಳಿಕೆಯಿಂದ ಎಲ್ಲ ವರ್ಗದ ಜನರಿಗೆ ನಾವು ಜನರಿಗೆ ನಮ್ಮ ಅವರ ಹೃದಯಕ್ಕೆ ಅವರ ಸೇವೆಗೆ ಈ ಸರ್ಕಾರ ಒಂದು ಅಭಿವೃದ್ಧಿಶೀಲ ಸರ್ಕಾರವನ್ನು ಏನು ಒಂದು ನಮ್ಮ ರಾಜ್ಯದಲ್ಲಿ ನಾವು ಏನು ಒಂದು ಮೊದಲಿಂದ ಒಂದು ಇತಿಹಾಸವನ್ನು ಉಳಿಸ್ಕೊಂಡು ಬಂದು ಒಂದು ಒಳ್ಳೆ ಉತ್ತಮವಾದಂಥ ಆಡಳಿತ, ಎ ಗೌರ್ಮೆಂಟ್ ವಿತ್ ಎ ಗುಡ್ ಗೌರ್ನೆನ್ಸ್, ಅದನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ. ನಾನು ಈ ಒಂದು ವೇದಿಕೆಯಲ್ಲಿ ಈ ಒಂದು ಸಭೆಯಲ್ಲಿ ಈ ಒಂದು ವಿಚಾರದಲ್ಲಿ ನಾವು ಈ BJP ವಿಚಾರಕ್ಕೆ ಈಗ ಚರ್ಚೆ ಮಾಡೋಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಳ್ತಾರೆ. ಬಟ್ ಅನೇಕ ವಿಚಾರಗಳನ್ನು ನಮ್ಮ ಬಾಗಿಲಿಗೆ ಕೊಟ್ಟಿದ್ದಾರೆ.